ಅಂತರ್ಯಾತ್ರಿ ಪಾರ್ಟ್ಸ್ ಓಯ್ ಲವಕುಶ್ ದೀಪಾವಳಿ ಅಮಾವಾಸ್ಯೆಗೆ ಅನ್ನಪ್ರಸಾದ ಭಕ್ತರಿಗೆ ಮಾಡು ಅಂತ ಅಂದ್ಕೊಂಡಿದ್ದೀವಿ. ಈಗ ಅದಕ್ಕೆ ಮತ್ತೆ ಜಾಗ ನೋಡೋದಕ್ಕೆ ಅಂತ ಹೊರಟಿದ್ದೀವಿ. ರೋಡ್ ಸೈಡು ಜಾಗ ಹುಡುಕ್ಬೇಕೀಗ. ಈ ದಿವಸ ತುಂಬ ಜನ ರಶ್ ಜಾಸ್ತಿ ಇರುತ್ತೆ, ಭಕ್ತಾದಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಇರ್ತಾರೆ. ನಾವು ರೋಡ್ ಬ್ಲಾಕ್ ಮಾಡೋದಕ್ಕಾಗಲ್ಲ ಅನ್ನೋದಾನ ಅಂತೇಳಿ ಹಾಗೆ ಸ್ವಲ್ಪ ಸ್ಪೇಸ್ ಇರೋ ಜಾಗನ ಹುಡುಕಿಕೊಂಡು ಹೋಗ್ತಾ ಇದ್ದೀವಿ. ಈಗ ಇದೇ ರೋಡಲ್ಲಿ ದೇವಿ ದೇವಸ್ಥಾನ ಇರೋದು, ವಿಜಯದಶಮಿಗೂ ಕೂಡ ನಾವು ಇಲ್ಲೇ ಅನ್ನದಾನ ಮಾಡಿದ್ವಿ. ಆದರೆ ಆ ಜಾಗದಲ್ಲಿ ಫುಲ್ ಪಾರ್ಕಿಂಗ್ ಇರುತ್ತೆ, ಅದಕ್ಕೆ ಈ ಹಳ್ಳಿಯವ್ರನ್ನ ಒಂಚೂರು ವಿಚಾರಿಸ್ಕೊಂಡು ಎಲ್ಲಿ ಮಾಡಿದರೆ ಸೂಕ್ತ ಅಂತ ಕೇಳಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಈಗ ಇವ್ರ ಹತ್ರ ಕೇಳಿದ್ರೆ ಹೇಳ್ತಾರೆ, ಅಲ್ಲ ವಿಜಯದಶಮಿ ಹೇಳಿ ಅದೇ. ಅದಕ್ಕೆ ಈಗ ದೀಪಾವಳಿಗೂ ಮಾಡೋಣ ಅಂತ. ನೀವು ಊರವ್ರದ್ದು ಸಹಕಾರ ಬೇಕಲ್ಲ, ನಾವಾದ್ರೆ ಹೊರಗಿಂದ ಬರೋದು. ನಿಮ್ಗೆ ಅಲ್ಲಿ ಪಾರ್ಕಿಂಗ್ ಪ್ಲೇಸ್ ಆಗ್ಲಿ, ಜನ ನಿಲ್ಲದಾಗ್ಲಿ, ನೂಕು ನೂಕ್ಲು ಜಾಸ್ತಿ ಆಗ್ಬೋದು. ಆವತ್ತಿನ ದಿವಸ ಬಿಟ್ಟು ಮಾರನೇ ದಿವಸ ಬೇಕಾದ್ರೆ ಆ ಜಾಗದಲ್ಲಿ ಮಾಡ್ಬೋದು. ಹಂಗಾಗಿ ನೋಡೋಣ ಎಲ್ಲಿ ಮಾಡ್ತೀವೋ ನಿಮಗೂ ಕೂಡ ಇನ್ಫಾರ್ಮ್ ಮಾಡ್ತೀವಿ. ಬರೋಣ ಅಂತ ಮಾಡಿದ್ವಿ, ಆಗ್ಲಿಲ್ಲ. ಅಲ್ಲ ಆದ್ರೂ ಜನರಿಗೆ ಖುಷಿ ಆಗಿದೆಯಲ್ಲ, ಭಕ್ತರಿಗೆ ತುಂಬಾ ಜನ ಬಂದು ಇಲ್ಲಿ ಹೇಳಿದಾರೆ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ರು, ತುಂಬಾ ವೆರೈಟಿ ಮಾಡಿದ್ರು, ಸ್ವೀಟ್ಸ್ ಆಗ್ಲಿ ಅದ್ರಲ್ಲೆಲ್ಲ ಅಂತ ತುಂಬಾ ಚೆನ್ನಾಗಿ. ನೀವು ಹೋಗಿಲ್ಲ ಊಟಕ್ಕೆ ಅಂದ್ರೆ ಬರೋರು ಊಟ ಮಾಡಿ ಇಲ್ಲಿ ಬಂದು ಹೇಳಿದ್ರು ತುಂಬಾ ಚೆನ್ನಾಗಿ. ಅಲ್ಲಿ ಮೀನ್ ಸಿಗಿನ್ಸ್ ಹೊಡಿತಾರೆ ಮಾರ್ಕೆಟ್ಗೆ, ಅವ್ರು ಸುಮಾರು ಜನ ಪಾರ್ಸಲ್ ತಗೊಂಡೋಗಿದೆ. ಮುಂದಿನ ವರ್ಷನು ಅವ್ರ ಕೃಪೆ ಇದ್ರೆ ಮಾಡೋಣ ಅಂತ ಇದ್ವಿ. ಅವಾಗಂತೂ ಬನ್ನಿ, ಅವಾಗ ನಾವೇ ಫಸ್ಟ್ ಬಂದು ಇಲ್ಲ ಹೇಳ್ತೀವಿ ನಿಮಗೆ. ಆಯ್ತು, ಅಲ್ಲಿ ಮಣ್ಣಾಕಿ ಬನ್ನಿ. ಮಣ್ಣು ದಿಬ್ಬ ಹಾಕಿದಾರೆ ಅಲ್ಲಿ, ಕೊನೆಗೆ ಈ ಜಾಗ ಈಗ ಫೈನಲ್ ಆಗಿರೋದು ಅನ್ನದಾನಕ್ಕೆ. ಈ ಮಣ್ಣು ರಾಶಿ ಇಲ್ಲಿ, ಮಣ್ಣು ರಾಶಿ ಪಕ್ಕ ಗ್ರೀನ್ ಕಾಣುತ್ತಲ್ಲ ಅಲ್ಲಿ ಶಾಮಿಯಾನ ಹಾಕಬೇಕು. ಹಾಂ, ಅದ್ರ ಪಕ್ಕ ಹಿಂಗೆ ರೋಡ್ ಇದೆ, ಆ ಕಡೆ ಎಲ್ಲ ಹೀಗಿದೆ. ಇದು ಮೇನ್ ರೋಡ್. ಹ್ಞೂ, ಅಲ್ಲೊಂದು ಬೋರ್ಡ್ ಇದೆ. ಅಂತೂ ಈ ಜಾಗ ಸಿಕ್ತು, ಈ ಗ್ರೀನ್ ಗ್ರೀನ್ ಇರೋ ಜಾಗ ಅಲ್ವಾ ಶೆಡ್ ಹಾಕಕ್ಕೆ. ಈಗ ಹಿಂಗಿದೆ, ಅಲ್ಲೊಂದು ಗ್ರೀನ್ ಬೋರ್ಡ್ ಇದೆ, ಸುಸ್ವಾಗತ ಅಂತ ಅಲ್ಲಿ ಹಾಕಿದೆ, ಅಲ್ಲಿದೆ ಆ ಬೋರ್ಡಿಗೆ ಪಕ್ಕ ಇಲ್ಲಿ. ಈ ಜಾಗನೇ ಈಗ ಫೈನಲ್ ಮಾಡಿದ್ವಿ. ಮಳೆ ಬರ್ತಾ ಇದೆ, ಸಿಕ್ಕಾಬಟ್ಟೆ ಭೂಮಿ ಕೆಸರಾಗೋಗಿದೆ. ಭಗವಂತನ ಕೃಪೆಯಿಂದ ನಾಡಿದ್ದು ಮಳೆ ಬರಬಾರ್ದು ಅಷ್ಟೇ. ಇವಾಗ ಬ್ಯಾನರು ಶಾಮಿಯಾನಲ್ಲಿ ಹಾಕೋದಕ್ಕೆ, ಜೊತೆಗೆ ಆ ದಿವಸ ನೀರಿನ ವ್ಯವಸ್ಥೆಗೆ ಏನು ಅಂತ ನೋಡ್ಕೊಂಡು ಹೋಗೋದಕ್ಕೆ ಮತ್ತೆ ಬಂದಿದ್ದೀವಿ. ಇವತ್ತು ಬಿಸಿಲಿದ್ದರಿಂದ ಸ್ವಲ್ಪ ಭೂಮಿಯೆಲ್ಲ ಒಣಗಿದೆ, ಆದರೂ ಕೆಸರು ಭಾಳ ಜಾಸ್ತಿ ಇದೆ. ಸ್ವಲ್ಪ ಅಲ್ಲೆಲ್ಲ ಬೆಂಕಿ ಹಾಕಿ ಕಾಡೆಲ್ಲ ಕ್ಲಿಯರ್ ಆಗಿದೆ. ಇದೇ ಜಾಗದಲ್ಲಿ ಈಗ ಅನ್ನದಾನ ನಡಿಬೇಕು ಭಗವಂತನ ಕೃಪೆಯಿಂದ. ಕೆನ್ನೆಗೆ ಶುದ್ಧ ಆಗಕ್ಕ ಮಲ್ಲಿ ತರಕಾರಿ ಬಂತ ಮಲ್ಲಿ ದೀಪಾವಳಿಗೆ? ಹೌದಾ ಹೌದಾ, ಕೇಳಿ ಏನೇನು ತಂದ್ರಿ ಅಂತ.
स्वामी जी अभी बूंदी बना रहे हैं शुद्ध घी में कल की भंडारा के लिए। ये बूंदी, लड्डू, रसगुल्ला, जिलेबी, ये सारे आइटम स्वामी जी का है। धुआं उठने लग गया, कलरफुल बूंदी तैयार हो रहा है स्वामी जी का। स्वामी जी का बूंदी बन के पैकिंग भी हो रहा है। अभी हमारा मेन आइटम बाकी है, आज पूरा नाइट हमें बनाना है पुलाव। अभी दूध बैठा है मज्जीगे के लिए, छाछ बनाएंगे कल के लिए। और ये है नारियल की लड्डू बन रहा है बांटने के लिए। ये इधर नमकीन बूंदी बन रहा है, स्वामी जी मीठा बूंदी बनाए और पुष्पा प्रदीपा नमकीन बूंदी बना रहे। दूध अभी ठंडा हो गया है, अभी हम दही जमाएंगे छाछ बनाने के लिए। अम्मन कार्पेंटर वर्क बैनर गेला तुम्बा चनागी एल्ला मडडीता इदारे। ನಮ್ಮ ಬ್ಯಾನರ್ ರೆಡಿ ಮಾಡ್ತಾರೆ ನಾಳೆ ಪ್ರಸಾದಕ್ಕೆ। ನಮ್ಮ ಕಾರ್ಪೆಂಟರ್ ಕೆಲಸ ಚೆನ್ನಾಗಿ ಮಾಡ್ತಾರೆ, ಪ್ಲಮ್ಮಿಂಗ್ ಕೆಲಸ ಚೆನ್ನಾಗಿ ಮಾಡ್ತಾರೆ, ಅಡಿಗೆ ಅಂತೂ ಸೂಪರ್, ನಮಗೆ ಯಾವ ಕೆಲಸ ಗೊತ್ತಿಲ್ಲ। ನಮ್ಮ ಕಾರ್ಪೆಂಟರ್ ಆಗಿದ್ದರು ಅಂತಲ್ಲ, ಯಾರಿಲ್ಲ ಅಂದ್ರೆ ನಮ್ಮೊಬ್ಬರು ಎಲ್ಲ ಕೆಲಸ ಭಕ್ತ ಬದ್ದಿಲ್ಲ ಅಂದ್ರೂ ಇದು ಮಾಡಲ್ಲ, ಅಮ್ಮ ಒಬ್ರು ನಿಂತ್ಕೊಂಡು ಹತ್ತು ಜನದ ಮಾಡಿ ಮಾಡ್ತಾ ಇರ್ತಾರೆ। ಧನಿಯಾ ಪತ್ತ ಸಾಫ್ ಹೊರ ಈ ಸಭಿ ಮಿಲ್ಕೆ ಸಬ್ಜಿ ತಯಾರಿ ಕರ್ರೆ ಏನ್ ಮಾಡ್ತಿ ಸಭಿ ಭಕ್ತ ಲೋಗ ಆಯೇ ಸೇವಾ ಕರ್ನೆ ಕೆ ಲಿಯೆ। हम फिर साइट पे आए हैं, ये आश्रम से लगभग 25 किलोमीटर दूर पे है, फिर भी बार बार आना तो पड़ता ही है। ये एक इटैची काम कर रहे हैं, उनसे कह के थोड़ा जगह हम साफ सफाई कर रहे हैं, एक मदद हो गया इटैची मिलके। ये है जो पीक दिख रहा है, यही देवीरम्मा पहाड़ है। आज रात भक्त लोग उस पहाड़ चढ़ेंगे, साल में एक ही बार इस पहाड़ में भक्त लोग चढ़ते हैं। जो पीक है उधर माँ की मंदिर है, तो सिर्फ आज का एक दिन वो खुलता है। सुबह तक भक्त लोग दर्शन करके उतर जाते हैं और रात को उधर दीपक जलता है, तो वो दीपक देखने के बाद इधर जो लोकल लोग हैं अपना अपना घर में दिया जलाना शुरू करते हैं, दीपावली शुरू हो जाती है। तो ये दो साइड से, दोनों साइड से पीक चढ़ते हैं, बहुत लंबा चौड़ा चढ़ना पड़ता है, बहुत लाखों लोग आने का उम्मीद है। हम भी इधर सामने की साइड में आए हैं, ये इधर कल अन्न प्रसाद भक्तों के लिए इसी जगह पर होगा। थोड़ा साफ सफाई करके अभी शामियाना वगैरह हम डालेंगे इधर, और बिल्कुल सामने है माँ की दरबार। ಶಾಮಿನಾಕ ಬಂದಿದ್ದೀವಿ ನೋಡಿ, ಅಲ್ಲಿ ಅಜ್ಜಿ ಅಂಕಣ್ಣ ಎಲ್ಲರೂ ಅದೇನೋ ಬ್ಯಾನರ್ ಹಾಕ್ತಿದ್ದಾರೆ, ಮತ್ತೆ ಅಲ್ಲಿ ಎಲ್ಲರೂ ಊಟ ಮಾಡಿರ್ತಾರಲ್ಲ, ಪ್ರಸಾದ ಎಲ್ಲ ಸೇವಿಸ್ತಾರಲ್ಲ, ಅವಾಗ ಕೈ ತೊಳೆಯೋಕ್ಕೆ ವ್ಯವಸ್ಥೆ ಆಗ್ತಾ ಇದೆ ಆಗಿದೆ ಶ್ರೀರಾಮಕೃಷ್ಣ ಶಾರದಾಶ್ರಮ ಮಾತೃಧಾಮ, ಮತ್ತು ಇಲ್ಲಿ ಶಾಮಿಲ್ ಶಂಕಲ್ ಎಲ್ಲ
ಏನೋ ಇದು ಶಾಮಿನ ಆಗ್ತಾ ಇದ್ದಾರೆ. ಆಮೇಲೆ ಎಲ್ಲರೂ ಪ್ರಸಾದ ನಾಳೆ ಬೆಳಗ್ಗೆ ಪ್ರಸಾದ ಏನು ಸರ್ವ್ ಮಾಡೋತ್ತಿಗೆ ನಾನು ಎಲ್ಲರೂ ಇನ್ವೈಟ್ ಮಾಡ್ತೀನಿ. ಈ ಕಡೆಯಿಂದ ಬರೋರೆಲ್ಲ ಇನ್ವೈಟ್ ಮಾಡ್ತೀನಿ, ಈ ಕಡೆಯವರೆಲ್ಲ ಆ ಕಡೆ ಹೋಗ್ತಾರಲ್ಲ ಸೊ ಅದಕ್ಕೆ ಅವ್ರು ಆ ಕಡೆ ಹೋಗಲಿ ಅಂತ ನಾನು ಈ ಕಡೆಯಿಂದ ಇನ್ವೈಟ್ ಮಾಡ್ತೀನಿ. ಮತ್ತೆ ಅಮ್ಮ ಎಲ್ಲಿದ್ದಾರೆ ಗೊತ್ತಾ? ಅಮ್ಮ ಎಲ್ಲಿ ಕಾಣಿಸ್ತಾನೆ ಇಲ್ಲ. ಓ ಅಮ್ಮ ಎಲ್ಲೋ ಕಾಣಿಸ್ತಾನೆ ಇಲ್ಲ, ಅಲ್ಲೆಲ್ಲ ಹೋಗಿರ್ಬೇಕು. ಅಲ್ಲಿ ಅಭಿ ಪಲಾವ್ ಬಿಟಾನೆ ಕೇಳಿ ತಯಾರಿ ಕರ್ರೆ. ಚೂಲಾ ಜಲ್ ಚುಕಾಯೆ. ಬೆಂಗಳೂರು ಸೆ ಆಶೀಷ್ ಅವರು ಪ್ರಕಾಶ್ ಆಯೆ ಹೇ ಸೇವಾ ಕರ್ನೆ ಕೇಳಿ ಸಬ್ಜಿ ದೋರೆ. ಈಗ 10 ಆಗಿದೆ ಟೈಮ್. ಎಲ್ಲರೂ ಪಲಾವಿಗೆ ರೆಡಿ ಮಾಡ್ಕೊತಿದ್ದಾರೆ ಬೆಳಿಗ್ಗೆ ಈಸಿ ಆಗಲಿ ಅಂತ. ಇವರು ನಮ್ಮ ಆಶ್ರಮದ ನ್ಯೂ ಕಮರ್ಸ್ ಆಶೀಶನ ಪ್ರಕಾಶನ. ಜಯರಾಮ್ ಕೃಷ್ಣ ಇಬ್ಬರಿಗೂ ನೋ ರೆಸ್ಪಾನ್ಸ್. ಇದು ಇವಾಗ ಇಟ್ಟಿದ್ದು ಅಲ್ಲಿ ಅದು ಆಗ್ತಾ ಇದೆ. ಕಿಚನ್ ಅಲ್ಲಿ ಏನಾಗ್ತಿದೆ ಬನ್ನಿ ನೋಡೋಣ. ಪ್ರದೀಪ್ ಆಂಟಿ ಕಾಯಿ ತುರಿತಿದ್ದಾರೆ. ಜಯರಾಮ್ ಕೃಷ್ಣ ಆಂಟಿ ಇಷ್ಟೇ ಜನನಾ? ಇಷ್ಟೇ ಜನನಾ ಅಡುಗೆ ಮನೆಯಲ್ಲಿರೋದು? ನೋಡಿ ಆಂಟಿ ಎಷ್ಟೊಂದೆಲ್ಲ ತುರಿದಿದ್ದಾರೆ. ಇಷ್ಟೊಂದು ತರಕಾರಿ ಒನ್ ಟನ್ ಪಲಾವ್ ಮಾಡಕ್ಕೆ ಬೆಂಗಳೂರಿಂದ ಬಂದಿದ್ದಾರೆ. ಕುಕ್ಕರ್ ಇದು ನಮ್ಮ ಅಪ್ಪ ತಿರುಗಿಸ್ತಿರೋ ಜಯರಾಮ್ ಕೃಷ್ಣ ಪಾಪ. ಹಾಯ್ ಅಂತ ಜಯರಾಮ್ ಕೃಷ್ಣ. ಇಲ್ಲ ಎಲ್ರು ತುಂಬಾ ಅಮ್ಮ ಇದ್ದಾರೆ. ಅಮ್ಮ ಇಡೀ ಬಕೆಟ್ ಅಲ್ಲಿ ಲೆಕ್ಕ ತಗೋತಿದ್ದಾರೆ. ನಮ್ಮ ಅಣ್ಣ ಕಡೆನೂ ಹಾಕಿದ್ರೆ ಈ ಕಡೆನೂ ಭಾಗ ಡಿವೈಡ್ ಮಾಡ್ತಿದ್ದಾರೆ. ಎಲ್ರು ಡಿವೈಡ್ ಹಾಕಿ 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 ತರಕಾರಿ. ತುಂಬ ಆಯ್ತಾ? ನೋಡಿ ಅಮ್ಮ ಎಷ್ಟು ಅದೇ ಕೆಳಗಿದ ಅಕ್ಕಿ ಮೇಲೆ ಬರ್ಬೇಕಲ್ಲ.